ದಯಾನಂದ್ ಪಾಟೀಲ್. ನಮ್ಮ ಒಂದು ಆಳಂದ ತಾಲೂಕಿನಲ್ಲಿ ಕ್ಯಾಥೋಲಿಕ್ ಚರ್ಚ್ ವತಿಯಿಂದ ನಾಳೆ ಬೆಳಿಗ್ಗೆ ಸುಮಾರು 100 ಕುಟುಂಬಗಳಿಗೆ, ಅಂದರೆ 2 ಸ್ಲಮ್ ಏರಿಯಾದಲ್ಲಿರ್ತಕ್ಕಂಥ ಬಡಬಗ್ಗರಿಗೆ ಆಹಾರ ಧಾನ್ಯಗಳ ಒಂದು ಕಿಟ್ಟನ್ನು, ಅಲ್ಲಿ ಅಕ್ಕಿ, ಬೇಳೆ, ಸಕ್ಕರೆ, ಬೆಲ್ಲ, ಚಾಪತ್ತಿ, ಸಾಸಿವೆ, ಜೀರಿಗೆ, ಈ ಎಲ್ಲ ವಸ್ತುಗಳನ್ನು, ವಿವಿಧ ವಸ್ತುಗಳನ್ನು 100 ಪ್ಯಾಕೆಟ್ಗಳನ್ನು ಮಾಡಿ ಹಂಚಲಿದ್ದಾರೆ ಬೆಳಗ್ಗೆ ಕ್ಯಾಥೋಲಿಕ್ ಚರ್ಚ್ ವತಿಯಿಂದ. ಅವರ ಜೊತೆಗೆ ನಾನು ಪೊಲೀಸರ ಸಹಾಯ ಮತ್ತು ನಮ್ಮ ಕಂದಾಯ ಇಲಾಖೆಯ ವಿಲೇಜ್ ಅಕೌಂಟೆಂಟು ಗ್ರಾಮ ಸಹಾಯಕರು ಅವರೊಂದಿಗೆ ಇರ್ತಾರೆ. ಬೆಳಗ್ಗೆ ಇದನ್ನು ಹಂಚಿಕೆ ಕಾರ್ಯಕ್ರಮ ಮಾಡ್ತಾ ಇದೆ. ನಮ್ಮ ಆಳಂದ ತಾಲೂಕಿನಲ್ಲಿ ಮೊಟ್ಟ ಮೊದಲಿಗೆ ಕ್ಯಾಥೋಲಿಕ್ ಚರ್ಚ್ ವತಿಯಿಂದ ದಾನಿಗಳು ಬಂದಿದ್ದಾರೆ. ಅವರಿಗೆ ನನ್ನ ಮತ್ತು ನನ್ನ ತಾಲೂಕು ಆಡಳಿತ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ ಮತ್ತು ಅಭಿನಂದನೆಯನ್ನು ಕೋರ್ತೇನೆ. ಇದೇ ಥರ ಯಾರಾದರೂ ನಮ್ಮ ಆಳಂದ ತಾಲೂಕಿನಲ್ಲಿ ದಾನಿಗಳಿದ್ದಲ್ಲಿ ದಯವಿಟ್ಟು, ಸಾಕಷ್ಟು ಬಡ ಕುಟುಂಬಗಳು ನಮ್ಮ ಸ್ಲಮ್ ಏರಿಯಾದಲ್ಲಿ ಇವೆ, ಅವರಿಗೆ ಆಹಾರ ಧಾನ್ಯಗಳನ್ನು ಕೊಟ್ಟು ಮನೆಯಿಂದ ಹೊರಗಡೆ ಬಾರದಂತೆ ನೋಡಿಕೊಳ್ಳೋದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ ಮತ್ತು ಇದೊಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು.